ನಮಸ್ಕಾರ ಮಿಸ್ಟರ್ ಜನಿ, ನಮಸ್ಕಾರ ಎಲ್ರಿಗೂ. ಡ್ರೆಸ್ಸಿಂಗ್ ರೂಮ್ ಶೋಗೆ ಮತ್ತೊಮ್ಮೆ ಸ್ವಾಗತ ಎಲ್ರಿಗೂ ಕೂಡ. ಶುರು ಆಗೋಗಿದೆ ಆಲ್ರೆಡಿ ಸೆಕೆಂಡ್ ಫೇಸ್ IPL 2021. ಎರಡನೇ ಹಂತ ಉಳಿದಿರೋ ಭಾಗ ತರ ಬ್ಯಾಂಗ್ ಅಲ್ಲಿ ಶುರು ಆಗತ್ತೆ ಅಂತ ಅನ್ಕೊಂಡಿದ್ದೆ ಜಾನಿ. ಬಟ್ ನೋಡ್ತು ಅಂದ್ರೆ ಕೊನೆ ಓವರ್ ತನಕ ಹೋಯಿತು ಈ ಒಂದು ಪಂದ್ಯ. ಫಸ್ಟ್ ನಾನು ನೆನೆ ಆಡದಂತ ಪಂದ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. CSK ವರ್ಸಸ್ ಮುಂಬೈ ಇಂಡಿಯನ್ಸ್, ಬಡಿ ಅಂತ ಕಮ್ ಬ್ಯಾಕ್ ಮಾಡಿದ್ರು. ಸೂಪರ್ ಗೇಮ್, ಜನತರ ಚಾಂಪಿಯನ್ಸ್ ಹೆಂಗ್ ಆಡ್ಬೇಕು ಅಂತ ತೋರಿಸಿದ್ದಾರೆ CSK ಅವರು. ಇವಾಗ ಈವನ್ ಔಟ್ ಮಾಡ್ತಾ ಇದಾರ ಸ್ಟಾಟ್ಸ್ ಮುಂಬೈ ಇಂಡಿಯನ್ಸ್ ಮೇಲೆ ಅಂತ ಅನಿಸ್ತು. ಅದಕ್ಕೆ ಮುಖ್ಯವಾದಂತಹ ಕಾರಣ ಅಂತಂದ್ರೆ ಆ ಒಂದು ಫೈಟಿಂಗ್ ನೇಚರ್ ಅಂತ ಅನ್ಬಿಡುದು. ಕಾರಣಗಳು ಸಾಕಷ್ಟು ಇರ್ಬೋದು, ಇದೇ ಇನ್ ಡೆಪ್ತ್ ಆಗಿ ಸ್ವಲ್ಪ ಅನಾಲಿಸಿಸ್ ಮಾಡಕ್ ಟ್ರೈ ಮಾಡ್ತೇವೆ. ವಿಭಿನ್ನ ಬಗ್ಗೆ ಏನಂತೀಯ ಜಾನಿ, ನಿನ್ನ ಫಸ್ಟ್ ಇದ್ರ ಮೇಲೆ ರಿಯಾಕ್ಷನ್ಸ್? ಇನಿಷಿಯಲಿ ನಾವು ಡಾಮಿನೇಟ್ ಮಾಡ್ತಾರೆ ಮುಂಬೈ ಅಂತೆಲ್ಲ ಚರ್ಚೆ ಮಾಡಿದ್ವಲ್ಲಪ್ಪ ನೇನೆ, ಬಟ್ ನೋಡಿದ್ರೆ ಅಲ್ಲಿ ಏನು ಕಹಾನಿ ಮೆಟ್ವಿಸ್ಟ್ ಅಂತಾರಲ್ಲ ಆ ತರ, ರೋಹಿತ್ ಶರ್ಮಾ ಅವರು ಸ್ವಲ್ಪ ಏನ ಪ್ರಿಕಾಷನರಿ ಮೆಜರ್ ಅಂತ ಅವ್ರು ಕೂತ್ಕೊಂಡಿದ್ದು, ಹಾರ್ದಿಕ್ ಪಾಂಡ್ಯ ಅವರು ನಿಗಲ್ ಅಂತ ಅವ್ರು ಕೂತ್ಕೊಂಡಿದ್ದು. ಸೊ ಇವರಿಬ್ರು ಇಲ್ದೇ ಇರೋದು ವಿಜಿ ಟೀಮ್ಗೆ ಬ್ಯಾಲೆನ್ಸ್ ಒಂದ್ ಚೂರ್ ಅಲ್ಲೋಲ ಕಲ್ಲೋಲ ಆಗೋಯ್ತು. ಅನ್ಮೋಲ್ ಪ್ರೀತ್ ಸಿಂಗ್ ಅವ್ರಿನ್ನ ಫಸ್ಟ್ ಟೈಮ್ ಆಡ್ತಾ ಇರೋದು, ಅವ್ರು ಹೇಗಾಡ್ತಾರೆ ಅಂತ ಏನು ಗೊತ್ತಿಲ್ಲ. ಎರಡನೇದು ಸೌರಭ್ ತಿವಾರಿ, ಒಂದಂತ ಡಿಸೆಂಟ್ ಆಗಿ ಆಡಿದ್ರು ಕೂಡ ಹಾರ್ದಿಕ್ ಪಾಂಡ್ಯ ತರ ನಿಂಗೆ ಇಂಪ್ಯಾಕ್ಟ್ ಮಾಡಕ್ ಆಗಲ್ಲ ವಿಜಿ. ಎಷ್ಟು ಚೆನ್ನಾಗಿ ಶುರು ಮಾಡಿದ್ರು ಮುಂಬೈ ಇಂಡಿಯನ್ಸ್ ಟಾಸ್ ಹೋದ ಮೇಲೆ 24/4 ಒಂದು ಕ್ಯಾಚ್ ಬಿಟ್ಟಿದ್ದು ಗುರು ಋತುರಾಜ್ ಗಾಯಕ್ವಾಡ್ದು, ಕ್ವಿಂಟನ್ ಡಿಕಾಕ್ ಅವರು, ರಾಹುಲ್ ಚಾರ್ ಬೌಲಿಂಗ್ ಅಲ್ಲಿ ಪಡಕ್ ಅಂತ ಬಿಟ್ರೆ ನೋಡು ಅಲ್ಲೇ ಮ್ಯಾಚು ಬಿಟ್ಬಿಟ್ರು ಅಂತ ಹೇಳ್ತೀನಿ ನಾನು. ಇಲ್ಲ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ ನಾನು ಆ 11 ನೋಡ್ತಾ ಇದ್ದಂಗೆ ಸ್ಟುಡಿಯೋ ಕೂತಿದ್ದಾಗ ಅನ್ನಿಸ್ತಾ ಇತ್ತು. ಪರ್ಸನಲಿ ಡಿಸಪಾಯಿಂಟ್ ಅದೇ ಗುರು, ರೋಹಿತ್ ಶರ್ಮಾಗೆ ಮತ್ತೆ ಹಾರ್ದಿಕ್ ಪಾಂಡ್ಯ ಅವ್ರು ಆಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಇಷ್ಟೆಲ್ಲ ಗ್ಯಾಪ್ ಇದ್ದು ಆರಾಮಾಗಿದ್ದು ಸಡನ್ ಆಗಿ ಫಸ್ಟ್ ಮ್ಯಾಚ್ ಅದು CSK ಮೇಲೆ ಆಡ್ಬೇಕು ಜಾನಿ. ಏನ್ ಬಂದ್ ನೀನು ಓಕೆ ಕಂಟಿನ್ಯೂಸ್ ಆಗಿ ಆಡಿದ್ಯಾ ಮ್ಯಾಚ್ಗಳು, ಫೇರ್ ಅಂಡ್ ಆಫ್ ಏನೋ ಆಗಿದೆ ಅಂತಂದ್ರೆ ನನಗ್ ಗೊತ್ತಿಲ್ಲ. ನಾನು ಎಲಿಜಿಬಲ್ ಅಲ್ಲ ಇದ್ರ ಬಗ್ಗೆ ಕಾಮೆಂಟ್ ಮಾಡಕ್ಕೆ. ಏನ್ ಇಂಜುರಿ ಆಗಿದೆ, ಏನ್ ನಿಗಲ್ ನಿಗಲ್ ಅಂತ ಹೇಳ್ತಾರಲ್ಲ ಅಲ್ಲೇ ನಾನು ಹೇಳ್ತಾರೆ, CSK ಮೇಲೆ ನಿಗಲ್ ಇದ್ರೆ ಆಡಿ ಏನ್ ಆಗ್ಬಿಡುತ್ತೆ. ಮೇನ್ ಪ್ಲೇಯರ್ಗಳು ಒಂದ್ ಪಾಯಿಂಟ್ಸ್ ಬಂದ್ಬಿಡ್ತು ಅಂದ್ರೆ ಫಸ್ಟ್ ಇನಿಷಿಯಲಿ ಚೆನ್ನಾಗಿರ್ತಲ್ಲ, ಅದೇ ಅಡ್ವಾಂಟೇಜ್ ತಗೊಂಡ್ರು CSK. ಸಿ ಕ್ರೆಡಿಟ್ ಕೊಡ್ಬೇಕು CSK ಇವ್ರನ್ನ ಬೀಟ್ ಮಾಡಿದ್ರೆ ನೋಡೋ ಇದ್ದಿದ್ ಪರಿಸ್ಥಿತಿನ ನೀನ್ ಹೇಳ್ತಾ ಇದಂಗೆ. ಬಟ್ ನನಗೆ ಪರ್ಸ್ನಲಿ ಹಾರ್ದಿಕ್ ಪಾಂಡ್ಯ ಪುಷ್ ಮಾಡೋದು ಹಿಂಗೆ ಆದ್ರೆ ಹೆಂಗೆ ಗುರು? ಹಾರ್ದಿಕ್ ಪಾಂಡ್ಯ ಓಲೆ, ಹಾರ್ದಿಕ್ ಪಾಂಡ್ಯ ಒಳ್ಳೆ ಕತೆ ಹೋಗಿದೆ ಗುರು. ಈ ನಡುವೆ ಅಂದ್ರೆ ನೀನ್ ಹೇಳ್ದಂಗೆ ಅಂತ ಮ್ಯಾಚ್ಗಳು ಆಡಿಲ್ಲ, ಮ್ಯಾಚ್ ಆಡದೆ ನಿಗಲ್ ಎಲ್ಲಿಂದ ಆಯ್ತು? ಹೌದು ಅಫ್ಕೋರ್ಸ್ ಪ್ರಾಕ್ಟೀಸ್ ಅಲ್ಲಿ ಇಂಜುರಿ ಆಗ್ಬೋದು, ಬಟ್ ಅಗೇನ್ ಏನ್ ಗೊತ್ತಾ, T20 ವರ್ಲ್ಡ್ ಕಪ್ ಅವ್ರಿಗೆ ಸೆಲೆಕ್ಟ್ ಮಾಡಿ ಕೂತಿದ್ದಾರೆ ಸೆಲೆಕ್ಟರ್ಸ್ ಜ್ಞಾಪಕ ಇರ್ಲಿ ಇಂಡಿಯಾಗೆ. ಹಾಗಾಗಿ ಅವ್ರು ಒಂದ್ ಸ್ವಲ್ಪ ಆಡಿ ಫಾರ್ಮ್ಗೆ ಬಂದು ಒಂದು ಭರವಸೆನೆ ಕೊಟ್ರೆ ಇಂಡಿಯಾಗ ಒಳ್ಳೇದಾಗತ್ತೆ T20 ವರ್ಲ್ಡ್ ಕಪ್. ಇದು ನನ್ನ ಫಸ್ಟ್ ಅಬ್ಸರ್ವೇಷನ್. ಈಗ ನಾನು ನೆಕ್ಸ್ಟ್ ಮಾತಾಡದೆ CSK ಹೆಂಗ್ ಕಮ್ ಬ್ಯಾಕ್ ಮಾಡಿದ್ರು ಅಂತ. 3 ಡೌನ್ ಇದ್ರು, ಬಾಲ್ ಇನಿಷಿಯಲಿ ಮೂವ್ ಆಗ್ತಾ ಇತ್ತು, ಬೌನ್ಸ್ ಇತ್ತು, ಸ್ವಲ್ಪ ಅಷ್ಟು ಈಸಿ ಇರಲಿಲ್ಲ ಬ್ಯಾಟಿಂಗ್ ಆಡೋಕ್ಕೆ ಅಂತ ಹೇಳಿದ್ರು. ನಾವು ಮಾತಾಡ್ತಾನೆ ಇರ್ತೀವಿ ICC ದುಬೈ ಸ್ಟೇಡಿಯಂನಲ್ಲಿ ಆ ಬೌನ್ಸ್ ಇರುತ್ತೆ ಸೀಮ್ ಆಗತ್ತೆ ಅಂತ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನೋಡಿ ಆ ಕ್ಯಾರಿನ್ ಪೋಲಾರ್ಡ್ ಡೀಟ್ ಮಾಡಿದಾಗ ಬುಮ್ರಾಗ್ ಓಪನ್ ಮಾಡಿಸ್ಲೇ ಇಲ್ಲ, ಆಡಮ್ ಮಿಲ್ನಾಗ ಓಪನ್ ಮಾಡಿದ್ರು, ಮತ್ತೆ ಇನ್ನೊಂದ್ ಕಡೆ ನಿನಗೆ ಟ್ರೆಂಟ್ ಬೋಲ್ಟ್ ಎಂದಿನಂತೆ ಇದ್ದಿದ್ದು. ಎಕ್ಸಾಕ್ಟ್ಲಿ ಸೇಮ್ ಸಿನಾರಿಯೋ CSK ಅಗೇನ್ಸ್ಟ್ ಮುಂಬೈ ಇಂಡಿಯನ್ಸ್, ಇದೇ ತರನೇ ಸ್ಟಾರ್ಟ್ ಮಾಡ್ತಾ ಇದ್ರು ಫಸ್ಟ್ ಓವರ್ ವಿಕೆಟ್. ಬಟ್ ಋತುರಾಜ್ ಗಾಯಕ್ವಾಡ್ ಬೇರೆ ಪಿಚ್ ಮೇಲೆ ಬ್ಯಾಟಿಂಗ್ ಆಡದಂಗಿತ್ತು, ಅವರೊಬ್ರು ಮಾತ್ರ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇದ್ರು. ಎಂತ ಮೆಚ್ಯೂರ್ಡ್ ಇನಿಂಗ್ಸ್ ಅಂತ ತೋರಿಸಿದೆ, ಇಂಥ ಮ್ಯಾಚ್ ವಿನ್ನಿಂಗ್ ಇನಿಂಗ್ಸ್ ಗಳು ಕೊನೆ ತನಕ ಆಡಿದ್ರು. ಲಾಸ್ಟ್ ಬಾಲ್ 6 ಫಸ್ಟ್ ಬ್ಯಾಟಿಂಗ್ ಬಂದು ಕೊನೆ ತನಕ ಆಡಿ ಬುಮ್ರಾಗೆ ಆತರ ಎಂಡ್ ಮಾಡಿ ಅರ್ಧಕ್ಕಿಂತ ಜಾಸ್ತಿ ರನ್ಸ್ ಹೊಡೆದು, ಇದು ಬೆಲೆ ಕಟ್ಟಕ್ ಆಗದಿರೋ ಇನಿಂಗ್ಸ್. ಅದಕ್ಕೆ ಹೇಳ್ತಿರಲ್ಲ ಕೆಲವು ಸಲ ಸ್ಟಾಟ್ಸ್ ಬಹಳ ಸುಳ್ಳು ಹೇಳುತ್ತೆ, ಬರೇ ಆಕ್ಚುಲಿ ಸ್ಕೋರ್ ಬೋರ್ಡ್ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಕೆಲವು ಸಲ. ಬಟ್ ಈಗ ಆಡಿರೋಂತ ವ್ಯಾಲ್ಯೂ ಹೆಂಗಿದೆ ನೋಡು ಋತುರಾಜ್ ಗಾಯಕ್ವಾಡ್, ಇದೇ ಬೇಕಾಗಿರೋದು ಯಂಗ್ಸ್ಟರ್ ಇಂದ ಜನಿ. ನೀನ್ ಯಾಕೆ ಎಲ್ಲದಕ್ಕೂ ಬೆಲೆ ಕಟ್ಟಕ್ ಹೋಗ್ತೀಯ? ನೀನು ಎಲ್ಲ ಕೊಂಡ್ಕೋಬೇಡ ಅಂತ್ಯಾ? ಬೇಡ, ಬೆಲೆ ಕಟ್ಟಬೇಡ, ಅದೇ ನಂಗಂಗೆ ಬಿಟ್ಬಿಡ. ಬಲೆ ಬಲೆ ಕಿಲಾಡಿ ತರ ಬ್ಯಾಟಿಂಗ್ ಆಡಿದ್ರು ವಿಜಯ್. ಖುಷಿಯಾಗಿದೆ ಏನ್ ಗೊತ್ತಾ, ಆ ಟೆಂಪರ್ಮೆಂಟ್ ಪ್ಲಸ್ ಎಲ್ಲಾ ಕ್ಲಾಸಿಕಲ್ ಕ್ರಿಕೆಟಿಂಗ್ ಶಾರ್ಟ್ಸ್ ವಿಜಿ, ಒಂದು ಸ್ಲಾಗ್ ನೋಡ್ಲಿಲ್ಲ. ಹೌದು ಒಂದು ರಿವರ್ಸ್ ಸ್ವೀಪ್ ಹೊಡಿಯೋಕೆ ಪ್ರಯತ್ನ ಪಟ್ರು, ಬಟ್ ಅಗೇನ್ ಅದು ಕೂಡ ವಿದ್ ಸ್ಪಿನ್ ಹೊಡೆಯೋ ಒಂದು ಪ್ರಯತ್ನನೇ ಇತ್ತು. ಹಾಗಾಗಿ ಸಕ್ಕತ್ತಾಗತ್ತಾರೆ ಬುಮ್ರಾಗೆ ವಿಜಿ. ಸ್ಲಾಗ್ ಓವರ್ಸ್ ಅಲ್ಲಿ ನಾನು ನೋಡ್ತಾ ಇದ್ದೆ, ಎಕ್ಸ್ಟ್ರಾ ಕವರ್ ಮೇಲೆ ಹೊಡಿತಾ ಇದಾರೆ ಗುರು ಬೌಂಡ್ರಿ. ಸ್ಲೋರ್ ಒಂದ್ ಕರೆಕ್ಟ್ ಆಗಿ ಪಿಕ್ ಮಾಡ್ಬಿಡು. ನಾವು ಜನರಲ್ ಏನಪ್ಪ ನೋಡ್ತೀವಿ, ಸ್ಲಾಗ್ ಓವರ್ಸ್ ಅಲ್ಲಿ ಅಡ್ಡ ಹೊಡಿಯೋದು, ಬೀಸೋದು, ಆ ಕೌಸ್ಕಾರ್ನ ನೋಡೋದು, ಅವೆಲ್ಲ ಏನು ಇರ್ಲಿಲ್ಲ. ಬಟ್ ದ ಸೇಮ್ ಟೈಮ್ ರನ್ಸ್ ಹೊಡಿತಾ ಇದ್ರು ಅವರು. ಬಟ್ ಇಂಪ್ಯಾಕ್ಟ್ ಮಾಡಿದ್ದು ಕಡೆಯಲ್ಲಿ ವಿಜಯ್, ಬ್ರಾವೋ ಗುರು. ಏನ್ ಬ್ಯಾಟಿಂಗ್ ಆಡಿದ್ರಪ್ಪ, ಒಂದ್ 8 ಬಾಲ್ ಅಲ್ಲಿ ಗೇಮ್ ನೇ ಒಂದ್ ಸ್ವಲ್ಪ ಬದಲಾಯಿಸ್ಬಿಟ್ರು. 4-6 ಬರ್ಸಿದ್ರಲ್ಲಪ್ಪ ಅವರು. ಅವರಿಬ್ರದ್ದು ಪಾರ್ಟ್ನರ್ಶಿಪ್ ಒಂದ್ ಹಂತಕ್ಕೆ ಸ್ಕೋರ್ ಬೋರ್ಡ್ ಅಲ್ಲಿ ರನ್ಸ್ ಬಂದು ಫೈಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಬಟ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಋತುರಾಜ್ ಗಾಯಕ್ವಾಡ್ ಯಾಕೆ ಅಂದ್ರೆ, ನಿನಗೆ ನಿನ್ನೆ ಮಾತಾಡ್ತಾ ಇದಕ್ಕೆ ಕಾಮೆಂಟ್ ಅಲ್ಲಿ ಹೇಳಿದೆ, ಬ್ಯಾಕ್ ಅಂಡ್ ಅಕ್ರಾಸ್ ಅಥವಾ ಬ್ಯಾಕ್ ಅಂಡ್ ಬ್ಯಾಕ್ ಮೂವ್ಮೆಂಟ್ ಏನಾಗುತ್ತೆ ಅಂದ್ರೆ ರೇಂಜ್ ಓಪನ್ ಆಗತ್ತೆ ಇಂಥ ಬ್ಯಾಟ್ಸ್ಮನ್ ಗಳಿಗೆ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಯಾವಾಗ ಫ್ರಂಟ್ ಫುಟ್ ಅಲ್ಲಿ ಪ್ರೆಸ್ ಮಾಡ್ತಾರೋ ಅವಾಗ ನಿನ್ ರೇಂಜ್ ಬರೀ ಮಿಡ್ ಆನ್ ಮಿಡ್ ಆಫ್ ಮಾತ್ರ ಇರುತ್ತೆ, ಲಾಂಗ್ ಆನ್ ಲಾಂಗ್ ಆಫ್ ಮತ್ತೆ ಸ್ಟ್ರೈಟ್ ಮಾತ್ರ ಹೊಡೆಯಕ್ಕಾಗತ್ತೆ.
ಬಟ್ ನೆನ್ನೆ ಆಡಿದ ರೇಂಜ್ ಓಪನ್ ಆಗಿದ್ಯನಕ್ಕೆ ಲಾಸ್ಟ್ ಬಾಲ್ ಸಿಕ್ಸ್ ನೋಡು ನಿಮ್ಗೆ ಹೆಂಗೋ ಹಿಂದೆ ನಿಂತಿದ್ರು. ಕ್ರೀಸ್ ಯೂಸ್ ಮಾಡ್ತಾರೆ ಅನ್ನೋದಕ್ಕೆ ಅರ್ಥ ಇದೇನೆ. ಸ್ಟಪೋಟ್ ಆಗಾಡೋದು ಒಂದೇ ಅಲ್ಲ, ಡೆಪ್ತ್ ಆಫ್ ದ ಕ್ರೀಸ್ ನ ಯೂಸ್ ಮಾಡ್ಕೊಂಡು ಆಡಿದ್ರಲ್ಲ ಋತುರಾಜ್ ಗಾಯಕ್ವಾಡ್, ಅದಕ್ಕೆ ಅಷ್ಟು ಚೆನ್ನಾಗಿದ್ರು. ಅಂಡ್ ಇನ್ನೆಂಟಿಗೆ ಬ್ರಾವೋಗು ಪ್ರಶಂಸೆ ಮಾಡ್ಬೇಕು, ಎಂತ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಗುರು. ಆಡ್ತಾರೋ ಇಲ್ಲೋ ಅನ್ನೋದೇ ಡೌಟ್ ಇತ್ತು, ಸ್ಯಾಮ್ ಕರನ್ ಇಲ್ದೇ ಇದ್ಮೇಲೆ ಫ್ಯಾಫ್ ಆಡ್ತಾರಲ್ಲೋ ಅನ್ನೋ ಡೌಟ್ ಇತ್ತು. ಬಟ್ ನೋಡ್ರೆ ಡೌಟ್ ಆಗಿದ್ದು ಮುಂಬೈ ಇಂಡಿಯನ್ಸ್ ಕಡೆಗೆ. ನಂಗೆ ಒಂದ್ ಹಂತದಲ್ಲಿ ಅನ್ಸುತ್ತೆ ಇದೇನು ಓವರ್ ಕಾನ್ಫಿಡೆನ್ಸ್ ಆ ಮುಂಬೈ ಇಂಡಿಯನ್ಸ್ಗೆ ಅಂತ ಅನ್ಸುತ್ತೆ. ಇದು ವೇಕಪ್ ಕಾಲ್ ತರ ಇದೆಯಾ ಅವ್ರಿಗೆ? ಇನ್ನ ರೋಹಿತ್ ಶರ್ಮ ನಾನು ಕೂತ್ಕೊಳ್ತೀನಿ ಅನ್ನೋ ಕಾಲ. ಇನ್ಫ್ಯಾಕ್ಟ್ ನಾನು ನೋಡ್ತಾ ಇದ್ದೆ ವಿಜಯ್, ಏನ್ ಗೊತ್ತಾ, ಇನಿಷಿಯಲಿ 24/4 ಅಂದ್ರೆ 9-3 24-4 ಆದಾಗ ಇವ್ರಿಗೆ ಮೀಡಿಯಂ ಪೇಸ್ ಆಪ್ಷನ್ ಇಲ್ಲದೆ ಪೋಲಾರ್ಡ್ ಬಂದು ಹಾಕಿದ್ರು ಒಂದು ಓವರ್ ಕುಣಾಲ್ ಪಾಂಡ್ಯ ಅಂತಂದ್ರು, ಅಲ್ಲಿ ಗೇಟ್ಸ್ ಓಪನ್ ಆಗೋಯ್ತು. ಒಂದ್ ಸ್ವಲ್ಪ ರನ್ಸ್ 2/23 ಕೊಟ್ಟಿದ್ದು ಕುಣಾಲ್ ಪಾಂಡ್ಯ. ಈ ಪಿಚ್ ಅಲ್ಲಿ ಏನು ಕಿತ್ ಗುಡ ಹಾಕಕ್ಕಾಗ್ತಾ ಇರ್ಲಿಲ್ಲ. ರಾಹುಲ್ ಚಾರ್ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ರು, ಅದನ್ನ ಮಿಸ್ ಮಾಡಿದ್ರು. ಅಲ್ಲಿ ಒಂಚೂರು ಇದು ವೀಕ್ ಲಿಂಕ್ ತರ ಸಿಕ್ಬಿಡ್ತು ಅವ್ರಿಗೆ. ಒಂದ್ ಹಂತದಲ್ಲಿ ಸ್ಲಾಗ್ ಅಲ್ಲಿ ಇವ್ರು ಸೆಟ್ಲ್ ಆಗೋದ್ಮೇಲೆ ಏ ಸಖತ್ ಆಗಿ ಆಡ್ಬಿಟ್ರು ಬ್ಯಾಟಿಂಗ್. ಸೊ ಅವಾಗ್ಲೇ ರೋಹಿತ್ ಶರ್ಮ ತಲೆ ಚಚ್ಕೋದಾ ಇರು, ಗುರು ಇವ್ನು ಈ ಟೈಮ್ ಅಲ್ಲಿ ಯಾಕಪ್ಪ ಕೊಟ್ಟ ಇವ್ನಿಗೆ ಅಂತ. ಇನ್ನೊಂದ್ 2 ಓವರ್ ಪೋಲಾಡೆ ಹಾಕ್ಬೋದಾಗಿತ್ತು ನಿಮ್ಗೆ ಆ ಕುಣಾಲ್ ಪಾಂಡ್ಯ ಬದಲು. ಎಕ್ಸಾಕ್ಟ್ಲಿ ನೋಡು, ಒಂದೊಂದು ಮೂವ್ ಎಷ್ಟು ವ್ಯತ್ಯಾಸ ಆಗುತ್ತೆ ಅಂತ ಹೇಳ್ತಾ ಇರ್ತೀವಿ ನಾವು. ಅಂದ್ರೆ ಕ್ರಿಕೆಟ್ ಅಲ್ಲಿ ಯಾವ ಬೇಕಾದ್ರೂ ಚೇಂಜ್ ಆಗ್ಬೋದು ಪಂದ್ಯ. ಬಟ್ ಧೋನಿಗೆ ಇಷ್ಟೇ ರನ್ಸ್ ಸಾಕಾಗಿತ್ತು ಗುರು ಡಿಫೆಂಡ್ ಮಾಡೋದಕ್ಕೆ. ಚೆನ್ನಾಗಿ ಮ್ಯಾನೋವರ್ ಮಾಡಿದ್ರು ಅವರ ಒಂದು ಬೌಲರ್ಸ್ ನ. ಇಲ್ಲಿ ನೋಡು ಲೋ ಪ್ರೊಫೈಲ್ ಇರ್ಬೋದು, ಬಟ್ ದೀಪಕ್ ಚಹರ್ದು ಎಂತ ಸ್ಪೆಲ್ಗಳು, ರನ್ಸ್ ಏ ಕೊಟ್ಟಿಲ್ಲ ಗುರು. ಇನಿಷಿಯಲ್ ಸ್ಪೆಲ್ಗಳನ್ನು 3 ಓವರ್ ಹಾಕಿದ್ರಲ್ಲ, ರನ್ಸ್ ಏ ಕೊಟ್ಟಿಲ್ಲ, ವಿಕೆಟ್ ತೆಗೆದ್ರು. ಆ ಒಂದು ಎನರ್ಜಿ ತಗೊಂಬಂದು ಕೊಡ್ತಾರೆ ನಿನಗೆ ದೀಪಕ್ ಚಹರ್. ಅದಕ್ಕೆ ಹೇಳ್ತಲ್ಲ ಸ್ವಲ್ಪ ಸೀಮ್ ಆದ್ರೆ ಕಂಡೀಷನ್ಸ್ ಬಹಳ ಚೆನ್ನಾಗಿರುತ್ತೆ ನೋಡ್ಬೇಕು ಅಂತಂದ್ರೆ. ಅಲ್ಲಿ ಇದು ಟೋಟಲ್ ಟೀಮ್ ಎಫರ್ಟ್ ಸಿ ಎಸ್ ಕೆ ಕಡೆಯಿಂದ. 150 ಡಿಫೆಂಡ್ ಮಾಡೋದು ಅಷ್ಟು ಈಸಿ ಇಲ್ಲ ಅಂತ ಹೇಳಿದ್ರು. ನೋಡು ಆನ್ ಆವರೇಜ್ ಸ್ಕೋರ್ 179 ಅಂತ ಮಾತಾಡ್ತಿದ್ವಿ ನಾವು ಎಲ್ಲಿ ದುಬೈನಲ್ಲಿ. ಬಟ್ ಸ್ವಲ್ಪ ಡಿಫೆಂಡ್ ಮಾಡ್ಬೇಕು ಅಂದ್ರೆ ಎಕ್ಸ್ಟ್ರಾಡಿನರಿ ಫೀಲ್ಡಿಂಗ್, ಎಕ್ಸ್ಟ್ರಾಡಿನರಿ ಬೌಲಿಂಗ್ ಬೇಕಾಯ್ತು. ಅದೇ ಬಂದಿದ್ದು ಸಿ ಎಸ್ ಕೆಗೆ. ಬಟ್ ಇದು ಬಹಳ ಕಾನ್ಫಿಡೆನ್ಸ್ ಕೊಡುತ್ತೆ ಗುರು ಸಿ ಎಸ್ ಕೆಗೆ. ಯಾಕೆ ಹೇಳೋ ಅವ್ರಿಗೆ ಈ ವೆನ್ಯೂಗಳು ಅಷ್ಟು ಹಿಡಿಸ್ತಾ ಇರಲಿಲ್ಲ. ಬಟ್ ಈ ಸ್ಟಾರ್ಟ್ ಒಳ್ಳೆ ಚೆನ್ನಾಗಾಗತ್ತೆ. ಆಲ್ರೆಡಿ ಇವಾಗ 12 ಬಂದು ಟಾಪ್ ಆದ್ರು ಟೇಬಲ್ ನಲ್ಲಿ. ಹಾ ಚೆನ್ನಾಗಿದೆ ಅವ್ರ ಪರಿಸ್ಥಿತಿ ವಿಜಯ್. ಇನ್ನೊಂದು ಒಂದ್ ಸ್ವಲ್ಪ ಯೋಚನೆ ವಿಷಯ ಏನಂದ್ರೆ, ಅಂಬಟಿ ರಾಯ್ಡುಗೆ ಯಾವ ಹಂತಕ್ಕೆ ಇಂಜುರಿ ಆಗಿದೆ, ಅವ್ರು ಇನ್ ಮುಂದೆ ಭಾಗವಹಿಸ್ತಾರ ಇಲ್ವಾ ಅಂತ. ಯಾಕಂದ್ರೆ ವಿಜಿ ಅದು ಬಿದ್ದಿದ್ದು ಬೋನ್ಗೆ, ಅದು ಊದ್ಕೊಂಡ್ಬಿಡ್ತು ಬೇರೆ. ಆ ಬೋನ್ ಬಿದ್ರೆ ಏನಾಗುತ್ತೆ ಗೊತ್ತಾ, ಫ್ರಾಕ್ಚರ್ ಆಗುತ್ತೆ. ಫ್ರಾಕ್ಚರ್ ಅಂದ್ರೆ ನೀನ್ 3 ವಾರದಿಂದ 4 ವಾರ ರೂಲ್ಡ್ ಔಟ್. ಸೊ ಇಲ್ಲಿ ನಿನ್ಗೆ ರಾಬಿನ್ ಉತ್ತಪ್ಪಗೆ ಒಂದು ಅವಕಾಶ ಸಿಗೋ ಸಾಧ್ಯತೆ ಇರುತ್ತೆ ಮುಂದಿನ ಪಂದ್ಯಗಳಲ್ಲಿ. ಸ್ಯಾಮ್ ಕರನ್ ಯಾವಾಗ ರೆಡಿ ಆಗ್ತಾರೆ ಅದೆಲ್ಲ ಇನ್ನ ನಮಗ್ ಗೊತ್ತಿಲ್ಲ. ಬಟ್ ಅಟ್ ಲೀಸ್ಟ್ ರಾಬಿನ್ ಉತ್ತಪ್ಪ ಒಂದು ಅವಕಾಶ ಸಿಗೋಂಗ್ ಕಾಣ್ತಾ ಇದೆ. ಅಂಬಟಿ ರಾಯ್ಡು ನನ್ನ ಪ್ರಕಾರ ಅಷ್ಟು ಸುಲಭವಾಗಿ ರಿಕವರ್ ಆಗ, ಯಾಕಂದ್ರೆ ಆಡಮ್ ಇಲ್ಲೇ 140+ ಅಲ್ಲಿ ಆಗ್ತಾ ಇದ್ರು ಗುರು, ಬಿದ್ದು ಝುಪ್ ಅಂತ ಬಂದಿರೋದದು. ಹಾಗಾಗಿ ಅದು ಇಂಜುರಿ ಸ್ವಲ್ಪ ಸೀರಿಯಸ್ ಅಂತಾನೆ ಅನಿಸ್ತಾ ಇದೆ ನಂಗೆ. ಬಟ್ ಸಿ ಎಸ್ ಗೆ ಏನ್ ಗೊತ್ತಾ, ಸಾಕಷ್ಟು ಆಪ್ಷನ್ ಗಳಿದ್ದಾರೆ. ಕೃಷ್ಣಪ್ಪ ಗೌತಮ್ ಕೂಡ ಇದಾರೆ ಆಲ್ರೌಂಡರ್, ಅವ್ರು ಯಾವಾಗ ಬೇಕಾದ್ರೆ ತರಬಹುದು ಅವ್ರನ್ನ. ಸೊ ಏನ್ ಚೂಸ್ ಮಾಡ್ತಾರೆ ಎಂ ಎಸ್ ಜಿ? ವಿಜಯ್ ನಂಗೆ ಖುಷಿಯಾಗಿದೆ ಏನ್ ಗೊತ್ತಾ, ನಿನ್ನೆ ನಮ್ಮ ಒಂದು ಗೇಮ್ ಪ್ಲಾನ್ ಅಲ್ಲಿ ವೆಂಕಟೇಶ್ ಪ್ರಸಾದ್ ಅವ್ರು ಹೇಳಿದ್ರು, ಪೊಲಾಡ್ ಹೆಂಗ್ ಔಟ್ ಎತ್ತದ ಅಂತ, ವಿಕೆಟ್ ಎತ್ತಿಯಕ್ಕೆ ನೋಡ್ಬೇಕು ನೀವು ಅವ್ರಿಗೆ ಅಂತ. ಅದೇ ಕೆಲಸ ಮಾಡಿದ್ದು ಎಂ ಎಸ್ ಧೋನಿ. 13ನೇ ಓವರ್ ಜೋಸ್ ಹ್ಯಾಜಲ್ವುಡ್ ನ ತಂದ್ರಪ್ಪ ಅವರು. ಹ್ಯಾಜಲ್ವುಡ್ ಕೊಟ್ಟಿದ್ದು ಬ್ರೇಕ್ ಥ್ರೂ ಜ್ಞಾಪಕ ಇರ್ಲಿ ನಿಮ್ಗೆ, ಕೈಲನ್ ಪೊಲಾಡ್ ಅವ್ರದ್ದು. ಆ ಹಂತದಲ್ಲಿ ಹಾಕಿಸ್ತಾರ ಇಲ್ವಾ, ಬೇರೆಯವ್ರ ಕೈಲಿ ಹಾಕಿಸ್ತಾರ ಅಂತ ಯೋಚನೆ ಮಾಡ್ತಾ ಇದ್ದಿದ್ದು. ಇಲ್ಲ ಇವ್ರನ್ನ ಆದಷ್ಟು ಬೇಕಾಗಿ ಕಿತ್ತಾಕ್ಬೇಕು ಅಂತ. ಸೊ ಧೋನಿ ಅವರ ಕ್ಯಾಪ್ಟನ್ಸಿ ಬಗ್ಗೆನೂ ನೀವು ಹೇಳಲೇಬೇಕಲ್ಲ ಗುರು. ಇಲ್ಲಿ ಬ್ರೇಕ್ಫಾಸ್ಟ್ ಡಿಸ್ಕಸ್ ಮಾಡ್ತಾ ಇದೀರಿ ಅಪ್ಪ ಇದೀರಿಗೆ, ಕ್ಯಾರನ್ ಪೊಲಾಡ್ ಏನ್ ಲೆಂತ್ ಅಂತ. ಲೈನ್ ಮ್ಯಾಂಡೇಟ್ರಿ ಅಂದ್ರೆ ಸ್ಟಮ್ ಎಲ್ಲ ಇರ್ಬೇಕು. ನೆನೆ ಔಟ್ ಆಗಿದ್ದು ಎಲ್ ಬಿಡಬ್ಲ್ಯೂನೇ, ನೀವು ಅಕ್ಕಪಕ್ಕ ಹಾಕಿದ್ರೆ ಬೀಸ್ತಾ ಇರ್ತಾರೆ, ಎಲ್ ಬೇಕಾದ್ರೆ ಕೊಡ್ತಾ ಇರ್ತಾರೆ ಗೊತ್ತು. ಬಟ್ ಅಂಡರ್ ಪ್ರೆಷರ್ ಇದ್ದು ಅದೇ ಹೇಳ್ತಾ ಇದ್ದಿದ್ದು, ಸ್ಟಮ್ ಮೇಲೆ ಹಾಕುವಾಗ ವಿಕೆಟ್ ತೆಗೆಯುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ ಬೈ 66% ಅಂತ ಎಲ್ ಬಿ ಡಬ್ಲ್ಯೂ ಬೋಲ್ಡ್ ಎಲ್ಲ ಬರುತ್ತೆ ಅಂತ. ಕರೆನ್ ಪೊಲಾರ್ಡ್ ಔಟ್ ಆದ್ಮೇಲೆ ಮುಗಿದೋದಂಗೆ ಲೆಕ್ಕ ಗುರು, ಗೇಮ್ ಅಲ್ಲೇ ಇರಲಿಲ್ಲ. ಒಂದ್ 12-13 ರಿಕ್ವೈರ್ಡ್ ರನ್ ರೇಟ್ ಆಗೋಯ್ತು ಅಂತಂದ್ರೆ ತುಂಬಾ ಕಷ್ಟ ಆಗ್ತಿತ್ತು ಗೊತ್ತು ಅಲ್ಲೇನೆ. ಸೊ ಹಾಗಾಗಿ ಈಗ ಸಿ ಎಸ್ ಕೆ ಬಿಡು, ಗೆದ್ರು ಚೆನ್ನಾಗಿ ಆಡಿದ್ರು, ಪಾಯಿಂಟ್ಸ್ ಸಿಟಿಂಗ್ ವೆರಿ ಕಂಫರ್ಟಬಲ್. ಈಗ ಮುಂಬೈ ಇಂಡಿಯನ್ಸ್ ಗೆ ವಾಪಸ್ ತಿರ್ಗಾ ಬರ್ಬೇಕು, ಮೊದ್ಲಿಂದ ಆಡಕ್ ಶುರು ಮಾಡ್ದಂಗೆ ಆಗ್ತಾ ಇದೆ. ನಾನು ಸೆಪರೇಟ್ ಟೂರ್ನಮೆಂಟ್ ಅಂತ ಮಾತಾಡ್ತೀನಿ, ಬಟ್ ಇವತ್ತಿನ ಮ್ಯಾಚ್ ಬಂದ್ರೆ ಹೆಂಗಿರುತ್ತೆ ಅಂತ ಸಿಕ್ಕಾಪಟ್ಟೆ ಡಿಸ್ಕಸ್ ಮಾಡಿದ್ವಿ ಇವರು ಆರ್ ಸಿ ಪಿ ಬಗ್ಗೆ. ತುಂಬಾ ಜನ ಯೋಚನೆ ಮಾಡ್ತಾ ಇರ್ತಾರೆ ಏನ್ 11 ಇರ್ಬೋದು, ಹೆಂಗಿರುತ್ತೆ ಆಡ್ತಾ ಇರೋದು ಕೆ ಕೆ ಆರ್ ವಿರುದ್ಧ. ಕೆ ಕೆ ಆರ್ ಅಂತ ಒಳ್ಳೆ ಫಾರ್ಮ್ ಅಲ್ಲಿ ಇಲ್ಲ ಅಂತಂದ್ರೆ ಬೆಸ್ಟ್ ಆಪರ್ಚುನಿಟಿನ ಅಂತ ಮಾತಾಡ್ತಾ ಇದ್ವಿ ಮ್ಯಾಚ್ ನ ಗೆಲ್ಸೋದಿಕ್ಕೆ. ಅಂಡ್ ದಯವಿಟ್ಟು ಹೇಳ್ತೀನಿ ಗುರು ಆರ್ ಸಿ ಬಿ ಫ್ಯಾನ್ಸ್ಗೆ, ಆ ವರ್ಡ್ ಆ ಇದನ್ನ ಸೆಂಟೆನ್ಸ್ ಯೂಸ್ ಮಾಡ್ಬಿಡಿ, ಈಸಲಿ ಅಂತ ಟೂರ್ನಮೆಂಟ್ ಗೆಲ್ತಾರೆ ಅಂತ ಚೇಂಜ್ ಮಾಡ್ಬಿಡಿ, ಅವಾಗ ಚೆನ್ನಾಗಿರುತ್ತೆ ಏನತ್ಯ. ಹೌದೌದು, ಯಾಕೋ 8 ವರ್ಷದಿಂದ ಅದನ್ನ ಅಂದಿ ಅದು ಆಗಲೇ ಇಲ್ಲ. ಸೊ ಅದನ್ನ ಈಗ ಅನ್ಬೇಡಿ, ಇದನ್ನ ಅನ್ನಿ ಅಂತ ನೀನ್ ಹೇಳ್ತಾ ಇರೋದು ಕರೆಕ್ಟಾ? ಅದನ್ನ ಹೇಳೋದು ಇಲ್ಲ ಹೆಸರು ನಾನು, ಅದು ಬೇಡವೇ ಬೇಡ ಅಂತ ನಾನು ಹೇಳ್ತಾ ಇರೋದು. ಬಟ್ ಏನಪ್ಪ ವಿಜಿ, ಎಲ್ಲಾರ್ಗು ಕುತೂಹಲ ಇರೋದೇನು ಅಂದ್ರೆ,
ಆ ಒಂದು ಇಂಡಿಯನ್ ಪ್ಲೇಯರ್ ಯಾರು ನಂಬರ್ ತ್ರೀಲಿ ಚೂಸ್ ಮಾಡ್ತಾರೆ, ರಜತ್ ಪಟಿದರ್ನೇ ಕಂಟಿನ್ಯೂ ಮಾಡ್ತಾರ, ಇಲ್ಲ ಅಜರುದ್ದೀನ್ ತರ್ತಾರ, ಭರತ್ ಅವರು ಚೆನ್ನಾಗಿ ಬ್ಯಾಟಿಂಗ್ ಆಡಿರೋದ್ರಿಂದ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಅವ್ರನ್ನೇನಾದ್ರು ಅವಕಾಶ ಕೊಡ್ತಾರ, ಅದೊಂದು. ಆದ್ರೆ ಆಮೇಲೆ ನಿಮ್ಮ ನಾಲ್ಕನೇ ಫಾರಿನ್ ಪ್ಲೇಯರ್ ಯಾರು, ಅದು ಟಿಮ್ ಡೇವಿಡ್ ಇಲ್ಲ ಅಂದ್ರೆ ಹಸರಂಗಾನ ಅಂತ, ಇದೇ ಇಂಟ್ರೆಸ್ಟಿಂಗ್ ಇರೋದು ವಿಜಯ್. ಗುರು ಟಿಮ್ ಡೇವಿಡ್ ಆಡ್ಸ್ ಗುರು, ಯಾಕೆ ನಿನ್ನ ಕೇಳ್ತಾ ಇದೀಯ ಡೌಟ್ ದಯವಿಟ್ಟು. ಅಲ್ಲೋ ನೋಡು, ಎ ಬಿ ಡಿ ಮ್ಯಾಕ್ಸ್ ಕೈಲ್ ಜೇಮಿಸ್ ಅನ್ನು ಮುಟ್ಟಲ್ಲ. ನೀನ್ ನೆನ್ನೆ ಪಿಚ್ ನೋಡಿದ್ಯಲ್ಲಪ್ಪ ಈಗ ದುಬೈಯಲ್ಲಿ, ಅದೇ ತರ ಅಬುದಾಬಿಲಿ ಸಿಮಿಲರ್ ಇರುತ್ತೆ. ಯಾಕಂದ್ರೆ ಸುಮಾರು ಮ್ಯಾಚ್ಗಳು ಆಡೋದ್ರಿಂದ ಗ್ರಾಸ್ ನ ಬಿಡ್ತಾರೆ, ಏನಾದ್ರೂ ಹೆಲ್ಪ್ ಇದ್ರೆ ಅದು ಫಾಸ್ಟ್ ಬೌಲರ್ಸ್ಗೆ. ಅದಕ್ಕೆ ಕೈಲ್ ಜೇಮಿಸನ್ ಚೆನ್ನಾಗಿ ಕೂಡ ಮಾಡಿದಾರೆ, ಕೈಲ್ ಜೇಮಿಸನ್, ಹರ್ಷಲ್ ಪಟೇಲ್, ಸಿರಾಜ್, ಮೂರು ಜನ ಅವ್ರ ಕೈಲಿ ಹಾಕಿಸ್ಕೊಂಡು. ಟಿಮ್ ಡೇವಿಡ್ ಅಸರಂಗ ಅನ್ನೋದೇ ಪ್ರಶ್ನೆ. ನಿಮ್ಗೆ ಬ್ಯಾಟಿಂಗ್ ಸ್ಟ್ರೆಂತ್ ಮಾಡ್ಬೇಕು ಅಂದ್ರೆ ಟಿಮ್ ಡೇವಿಡ್ ಒಳ್ಳೆ ಒಂದು ಸ್ಪಿನ್ಗೆ ಆಪ್ಷನ್ ಇರ್ಲಿ, ಪ್ಲಸ್ ಲಾಸ್ಟ್ ಅಲ್ಲಿ ಒಂಚೂರ್ ಬ್ಯಾಟಿಂಗ್ ಆಡೋರ್ಬೇಕು ಅಂದ್ರೆ ಅದು ಅಸರಂಗ. ಪ್ಲೀಸ್ ಗುರು, ನಾನ್ ಟಿಮ್ ಡೇವಿಡ್ ನಡೆಸ್ತೀನಿ. ಏನೇ ಗೊತ್ತಿಲ್ಲ ಏನ್ ಸರ್ಪ್ರೈಸ್ ತರ್ತಾರೆ ಕೊಹ್ಲಿ ಅಂತ. ಆಲ್ರೆಡಿ ಒಂದು ಸರ್ಪ್ರೈಸ್ ಆದ್ರು ಸರ್ಪ್ರೈಸ್ ಇಲ್ದೇ ಇರೋ ನ್ಯೂಸ್ ಬಿಡ್ಯಾರ, ಅದ್ರ ಬಗ್ಗೆ ನಂಗೆ ಮಾತಾಡಕ್ಕೆ ದೇವ್ರಣಗ್ಲು ಇಂಟ್ರೆಸ್ಟ್ ಇಲ್ಲ ಜಾನಿ. ಅದಕ್ಕೆ ಈ ಟೂರ್ನಮೆಂಟ್ ಒಂದ್ ಗೇಮ್ ಅಟ್ ಎ ಟೈಮ್ ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಇಲ್ಲೇ ಕಟ್ ಮಾಡ್ಬಿಟ್ಟು ಮುಂದೆ ಈ ಟೂರ್ನಮೆಂಟ್ ಅಲ್ಲಿ ಆರಾಮ ಕ್ಯಾಪ್ಟನ್ಸಿ ಮಾಡ್ಲಿ ಅಂತ ಅನ್ಕೊಂತೀನಿ. ನೀನ್ ಸ್ವಲ್ಪ ಬೆಟ್ಟ ಕೆಳಗಡೆ ಇಳ್ದಂಗ ಆಗಿರತ್ತೆ ಅವ್ರಿಗೆ. ಅಂಡ್ ಏನ್ ಗೊತ್ತಾ, ಓಪನ್ ಮಾಡೋದಂತೂ ಖಚಿತ ಆಯ್ತಾ, ದೇಹದ ಪಡಿಕಲ್ ಓಪನ್ ಮಾಡೇ ಮಾಡ್ತಾರೆ. ಈಗ ನಂಬರ್ ತ್ರೀ ನಂಬರ್ ಫೋರ್ ಅಲ್ಲಿ ಹಿಂಗೆ ಶಫಲ್ ಮಾಡ್ತಾರೆ ಮಿಡ್ಲ್ ಆರ್ಡರ್ ಅಂತ ಹೇಳಿದ್ರು, ಟೀಮ್ 11 ಫೀಲ್ ಮಾಡೋ ತನಕ ಸ್ವಲ್ಪ ಟೆನ್ಷನ್ ಇರ್ತೀನಿ ನಾನು ಯಾರನ್ನ ಆಡಿಸ್ತಾರೆ ಅಂತ. 11 ಮೇನ್ ನಿನಗೆ ಗೊತ್ತದು, ಫೀಲ್ ಮಾಡ ಆಮೇಲೆ ಆಗಿದ್ದು ಹಾಕೊಂಡು ಹೋಗ್ತಾ ಇರ್ಲಿ, ಅದೇನು ಮಾಡಕ್ ಆಗೋದಿಲ್ಲ. ಕರೆಕ್ಟ್ ಆಗಿ 11 ಚೂಸ್ ಮಾಡ್ಬಿಡ್ಲಿ ಇವರು, ಬೆಸ್ಟ್ ಪಾಸಿಬಲ್ ಆಪರ್ಚುನಿಟಿ ಕೆ ಕೆ ಆರ್. ಯಾಕಂದ್ರೆ ಅವರು ಪಾಯಿಂಟ್ಸ್ ಟೇಬಲ್ ಅಲ್ಲೂ ಕೆಳಗಡೆ ಇದಾರೆ, ಇನ್ನೂ ಸೆಟ್ಲ್ ಆಗಿರುವಂತ ಟೀಮ್ ಅಲ್ಲ ಅದು. ಅಂಡ್ ಬೇರೆ ಪ್ಲೇಯರ್ಸ್ ಸ್ಟ್ರಗಲ್ ಮಾಡ್ತಿದಾರೆ, ಶುಭ್ಮನ್ ಗಿಲ್ ಆಗ್ಲಿ, ನಿತೇಶ್ ರಾಣಾ ಆಗ್ಲಿ, ರನ್ಸ್ ಬಂದಿಲ್ಲ, ರಾಹುಲ್ ತ್ರಿಪಾಠಿ ಸ್ಟ್ರಗಲ್ ಮಾಡ್ತಾರೆ, ಕಾರ್ತಿಕ್ ಜಾಗ ಕೊಟ್ಟಿಲ್ಲ ಸರಿಗೆ, ಡ್ರೇ ರಜಲ್, ಮಾಗನ್ನು ಕೂಡ ಇವಾಗ ದುಬೈನಲ್ಲಿ ಶುರು ಮಾಡ್ಬೇಕು, ಅಬುದಾಬಿನಲ್ಲಿ ಅಂದ್ರೆ ರನ್ಸ್ ಬೇಕು ಅವ್ರಿಗೆ. ನಮ್ದು ಬೌಲಿಂಗ್ ಅಟ್ಯಾಕು ನಮ್ಮ ಆರ್ ಸಿ ಬಿ ಇದು ನೋಡ್ತು ಅಂತಂದ್ರೆ ದೇ ಆರ್ ಫಾರ್ ಬೆಟರ್ ಆಫ್ ಅಂತ ಸೆಟ್ಲ್ ಆಗಿರೋ. ಅದಕ್ಕೆ ಎರಡ್ ಸ್ಲಾಟ್ ಕರೆಕ್ಟ್ ಆಗಿ ಫಿಲ್ ಮಾಡ್ಬಿಡುಗುರು. ಓಕೆ, ನಿನ್ಗೆ ಕೊಟ್ಟಿದೀನಿ ಅವಕಾಶ, ನೀನೇ ಚೂಸ್ ಮಾಡ್ಬಿಡ ಎರಡ್ ಸ್ಲಾಟ್. ನಾನ್ ಟಿಮ್ ಡೇವಿಡ್ ಆಡಿಸ್ತೀನಿ ಗುರು ಸ್ಟ್ರೇಟ್ ಅವೇ, ಮ್ಯಾಕ್ಸ್ವೆಲ್ ಎಬಿಡಿ, ಟಿಮ್ ಡೇವಿಡ್ ಆಯ್ತಾ, ವಿರಾಟ್ ದೇವದತ್ ಪಡಿಕೋಲ್, ಆಮೇಲೆ ನಿನಗೆ ಬೇಕಾಗಿ ನಾನು ಹೇಳಿದ ಅವಲೇ ಮೊಹಮ್ಮದ್ ಅಸರುದ್ದೀನ್ ಅಥವಾ ಭರತ್ ಅಂತ ಐದರ್ ವೇಸ್. ಆದ್ರೆ ಆದ್ರೆ ಅದನ್ನ ಯಾರೋ ಕಾಮಿಡಿನ ಹೇಳ್ದಾರ ಆ ತರನೇ, ಎ ಬಿ ಡಿ ಬಿಲ್ ಕೇಳಿ ಮಾತ್ರ ಕೀಪಿಂಗ್ ಮಾಡಿಸ್ಬೇಡಿ ಪ್ಲೀಸ್. ಆಂಜನೇಯ ಆಚೆ ಕಡೆ ಬೇಕು ಗುರು, ಭರತ್ ಮತ್ತೆ ಅಸರುದ್ದೀನ್ ಬಂತು ಅಂತಂದ್ರೆ ನಿನ್ ಕೀಪರ್ ಆಗ್ತಾರೆ. ನನ್ ನಮ್ಮ ಆಂಜನೇಯ ಆಚೆ ಬಂತು ಅಂತಂದ್ರೆ ಇರೋ ಬರೋ ಕಡೆಲ್ಲ ಕ್ಯಾಚ್ ಗಳೆಲ್ಲ ಹಿಡಿಯೋದ್ ನೋಡಿದೆಯಲ್ಲ, ಸಿಕ್ಕಾಪಡೆ ಫಾಸ್ಟ್ ಗುರು. ಅಂದ್ರೆ ಬೌಂಡ್ರಿ ಲೈನ್ ಮ್ಯಾನ್ ಮಾಡೋದಿಕ್ಕೆ ಅಂತ ಫೀಲ್ಡರ್ ಬೇಕು. ಸೊ ನೀನ್ ಕೀಪಿಂಗ್ ಮಾಡಿಸ್ಬಿಡ್ತು ಅಂದ್ರೆ ವೇಸ್ಟ್, ಬರೋದ್ ಕಡಿಮೆ ಆಯ್ತು, ಸ್ಟೆಂಪ್ ಹೊಡಿತಾರ ಕ್ಯಾಚ್ ಹಿಡಿತಾರ, ಬಟ್ ಆಚೆ ಕಡೆ ಬೇಕಲ್ಲ ಎಬ್ ಬಿಡಿದ್ರೆ ಅಂದ್ರೆ ಆ ಧೈರ್ಯನೇ ಬೇರೆ ಮಾ. ಫೀಲ್ಡ್ ಅಲ್ಲೇನೆ ವಿಜಯ್ ಅವ್ರ ಕಾಂಟ್ರಿಬ್ಯೂಷನ್, ಒಂದು 5-6 ರನ್ ತಡಿತಾರೆ, ಪ್ಲಸ್ ಅದ್ಭುತವಾದ ಕ್ಯಾಚ್ ಹಿಡಿತಾರೆ, ಆಮೇಲೆ ಒಂದು ಅವಕಾಶ ಇದ್ರೆ ರನ್ ಔಟ್ ಕೂಡ ಹೊಡಿತಾರೆ. ಫೀಲ್ಡಿಂಗ್ ಸ್ಟ್ರೆಂತ್ ಆಗುತ್ತೆ ಆರ್ ಸಿ ಬಿದು, ಇವ್ರು ಆಚೆ ಕಡೆ ಇದ್ರೆ. ಆರ್ ಸಿ ಬಿ ವಿಜಿ ಒಂದಂತಕ್ಕೆ ಸಿಟ್ಟಿಂಗ್ ಪ್ರತಿ ಕಂಪೇರ್ ಟು ಕೆ ಕೆ ಆರ್ ತಂಡ ಏನ್ ಯೋಚನೆ ಮಾಡ್ತಾ ಇರ್ತಾರೆ ಗುರು, ಏನಪ್ಪಾ ಮಾಡೋಣ, ಮೇನ್ ಪ್ಲೇಯರು ಪ್ಯಾಟ್ ಕಮಿನ್ಸು ಸಿಕ್ಕಾಪಡೆ ಕಾಸು ಕೊಟ್ಟು ತಗೊಂಡೆ, ಅವ್ರು ಬರಲ್ಲ ಅಂತ ಹೇಳ್ತಾ ಇದಾರೆ ಇವಾಗ. ಅವ್ರ ಬದಲು ಟಿಮ್ ಸೌತಿನ ತಗೊಂಡಿದೀನಿ, ಬಟ್ ಸೌತಿನ ನನ್ಗೇನೋ ಸದ್ಯಕ್ಕೆ ಆಡ್ಸೋ ಕಾಣಲ್ಲ. ಪ್ಲೀಸ್ ಆಡ್ಸಿ. ಓ ಅಂದ್ರೆ ಆರ್ ಸಿ ಬಿ ಪರವಾಗಿ ನೀನ್ ಹೇಳ್ತಾ ಇದೀಯ, ಆಡ್ಸ್ಕೊಂಬಿಡಿ ನೀವು ಅಂತ. ಯಾಕಂದ್ರೆ ದಿನ ಬೆಳಗಾದ್ರೆ ಸೌತಿ ನಿಂಗೆ ಗೊತ್ತಲ್ಲ, ಇದ್ರಲ್ಲಿದ್ರೆ ಆರ್ ಸಿ ಬಿಲಿ ಅವ್ರು ಹೆಂಗಾಗ್ತಾರೆ ಏನ್ ಮಾಡ್ತಾರೆ ಅಂತ ನಮ್ ಪ್ಲೇಯರ್ಸ್ಗೆಲ್ಲ ಗೊತ್ತು. ಸೊ ಅವ್ರು ಆಡ್ಲಿ ಅಂತ ನೀನ್ ಹೇಳೋದು ಆರ್ ಸಿ ಬಿ ಫ್ಯಾನ್ ಆಗಿ. ಹೌದು, ನನ್ಗೆ ಏನ್ ಗೊತ್ತಾ, ಟಿಮ್ ಸೌತಿನ್ ಇಷ್ಟು ದಿವಸ ನೀನ್ ನೋಡಿದ್ಯಾ, ನೀನ್ ಹತ್ರದಿಂದ ನೋಡಿರ್ತೀಯ, ನೀನು ಫೆಮಿಲಿಯಾರಿಟಿ ಇರುತ್ತೆ ಗುರು, ಸರ್ಪ್ರೈಸ್ ಎಲಿಮೆಂಟ್ ಏನ್ ಇರೋದಿಲ್ಲ ನಿನಗೆ, ಅದು ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳ್ತಾರೆ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಟಿಮ್ ಸೌತಿ. ಆದ್ರೆ ಅಲ್ಲಿಗೆ ಜಾಗ ಇದೆಯಲ್ಲೋ ಗೊತ್ತಿಲ್ಲ, ಅವ್ರನ್ನ ಆಡಿಸೋರಲ್ಲೋ ಅದು ಗೊತ್ತಿಲ್ಲ. ನನ್ ಪ್ರಕಾರ ಅವ್ರನ್ನ ಆಡ್ಸೋದೇ ಡೌಟ್. ನಾವು ಆಲ್ರೆಡಿ ಕೆ ಕೆ ಟೀಮ್ ಡಿಸ್ಕಸ್ ಮಾಡಿದಾಗ ಹೇಳ್ತಾ ಇದ್ದೆ ನಾನು, ಅವ್ರ 4 ಜನ ಫಾರಿನರ್ಸ್ಗೆ ತಲೆ ನೋವಾಗುತ್ತೆ, 4 ಜನ ಫಾರಿನರ್ಸ್ ಯಾರು ಫಿಲ್ ಮಾಡ್ಬೇಕು ಅಂತ. ಸೊ ಅಲ್ಲಿ ಶಕೀಬುಲ್ ಹಸನ್ ನಡೆಸಿ ನೀನು, ಸುನಿಲ್ ನರೇನ್ ನಡೆಸಿ ನೀನು, ಇದು ಬಂದೇ ಬರುತ್ತೆ ಚರ್ಚೆಗೆ. ಸೌದಿನ ಬರುವಂತ ಚಾನ್ಸಸ್, ಯಾಕೆಂದ್ರೆ ಲೋಕಿ ಫರ್ಗಿಸನ್ ಆಡಿಸುವಂತ ಚಾನ್ಸಸ್ ಎಲ್ಲ ಇದ್ದೇ ಇರುತ್ತೆ. ಫಾಸ್ಟ್ ಬೌಲರ್ ಬೇಕು ಅಂತಂದ್ರೆ ಇಂಡಿಯನ್ ಫಾಸ್ಟ್ ಬೌಲರ್ಸ್ ಇದ್ದೇ ಇರ್ತಾರೆ. ಸೊ ಇದು ಒಳ್ಳೆ ಆಪರ್ಚುನಿಟಿ. ಆಮೇಲೆ ಹೆಂಗ ಗೊತ್ತಾರೆ, ಇದು ನನ್ ಥಿಂಕಿಂಗು, ನಿನಗೆ ಅಪೋಸಿಷನ್ ಮೇಲೆ ಒಂದು ಅಪ್ಪರ್ ಹ್ಯಾಂಡ್ ಇದೆ, ಮ್ಯಾಚ್ ಅಲ್ಲೇ ಆಗ್ಲಿ ಅಥವಾ ಮ್ಯಾಚ್ಗಿನ ಮುಂಚೆ ಆಗ್ಲಿ, ಮ್ಯಾಚ್ ಅಲ್ಲಿ ಇದ್ರಂತೂ ತುಳಿದ್ರೆ ತುಳಿದು ಬಿಡ್ಬೇಕು, ಒಂದ್ ಅವಕಾಶನೂ ಕೊಡಬಾರ್ದು. ಒಂದು ಸ್ಲಾಟ್ ಅಲ್ಲೂ ನೀನು ಅಲ್ಲಿ ಲೂಸ್ ಆಗ್ಬಿಟ್ಟೆ ನಾನು ಆರಾಮಾಗಿದ್ದೀನಿ ಅನ್ನೋಂಗಿಲ್ಲ, ಯಾವಾಗ ಯಾರು ಹೆಚ್ಕೋತಾರೆ ಹೆಂಗೆ ಎತ್ಕೋತಾರೆ ಗೊತ್ತಿಲ್ಲ. ಸೊ ವೆನ್ ಯು ಆರ್ ಅಂದ ಟಾಪ್ ತುಳಿಬೇಕು ಅಂತಂದ್ರೆ ಮಟ್ಟ ಹಾಕ್ಬಿಡ್ಬೇಕಲ್ಲೇ, ಅದೇ ಇರೋದು ಟೂರ್ನಮೆಂಟ್ ಅಲ್ಲಿ ಚಾಂಪಿಯನ್ ಸೈಡ್ ಗಳು ತೋರಿಸ್ತಾ ಇರುವಂತದ್ದು. ಚಾನ್ಸೇ ಕೊಡೋದಲ್ಲ, ಅವಕಾಶ ಕೊಡಲ್ಲ, ಬಟ್ ಇರುತ್ತೆ ಆಪರ್ಚುನಿಟೀಸ್ ಅವ್ರಿಗೂ ಬರುತ್ತೆ, ಬಟ್ ಎಷ್ಟು ರೆಡಿಗಿರ್ತಾರೆ ಅನ್ನೋದೇ ಮುಖ್ಯ. ವಿಜಯ್ ನಿನ್ನೆ ಮ್ಯಾಚ್ ಉದಾಹರಣೆ ಇದೆಯಲ್ಲ ಗುರು,
ಒಂಬತ್ತು ರನ್ಗೆ ಮೂರು ವಿಕೆಟ್ ಎತ್ತಿದ್ರು, 24-4 ಎದ್ದರು, ಅಲ್ಲಿ ಕತ್ತಿ ಸಿಕ್ಕಬೋದಾಗಿತ್ತು, ಆ ಕ್ಯಾಚ್ ಹಿಡಿದ್ಬಿಟ್ಟಿದ್ರೆ ಬಿಟ್ರು ಚಾನ್ಸ್, ಸೋತ್ರು ಮ್ಯಾಚ್. ಅದೇ ಆಗಿದ್ದು. ಈಗ ಬ್ರಿಲಿಯಂಟ್ ಆಗಿ ಬರ್ತಾರೆ ವಾಪಸ್ ಕಮ್ ಬ್ಯಾಕ್, ಬಟ್ ಒಂದ್ ಏನ್ ಗೊತ್ತಾ, ಪಾಯಿಂಟ್ಸ್ ಟೇಬಲ್ ಮೇಲೆ ಟೂ ಅರ್ಲಿ ಅಂತಾನು ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಅರ್ಧ ಟೂರ್ನಮೆಂಟ್ ಆಗೋಗಿದೆ. ನಿಮಗೆ ಆರ್ ಸಿ ಬಿಗೆ ಬೇಕಾಗಿರೋದು ಏನು, ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ಬ್ಯಾಟ್ ಅಲ್ಲಿ. ನಾನ್ ಕಾನ್ಫಿಡೆಂಟ್ ಆಗಿದ್ದೀನಿ ಬಿಡು, ಇದು ಹೈಲಿ ಇಂಪ್ರೂವ್ಡ್ ಬೌಲಿಂಗ್, ಯಾವ್ದು ಎರಡು ಸೀಸನ್ ಇಂದ ನಡೀತಾ ಇತ್ತಲ್ಲ ಆ ತರ ಇಲ್ಲ. ಈಗ ಸಿರಾಜ್ ಈ ತರ ವಿಕೆಟ್ ಸ್ವಲ್ಪ ಮೂವ್ಮೆಂಟ್ ಏನೋ ಕೊಟ್ರೆ ಆ ಕ್ರಾಸ್ ಸೀಮ್ ಅಲ್ಲೇ ತಗೊಂಡ್ ಮೂವ್ ಮಾಡುವಂತದ್ದು, ಒಂದ್ ಒಳ್ಳೆ ಸ್ಪೆಲ್ ನಾಪ್ಕ ಇರ್ಬೋದು ನಿನ್ಗೆ. ಕೆ ಕೆ ಆರ್ ಮೇಲೆ ಬೌಲಿಂಗ್ ಮಾಡಿದ್ದು ಸಿರಾಜ್ ಓಪನಿಂಗ್ ಅಲ್ಲಿ ಅದ್ಭುತವಾದ ಸ್ಪೆಲ್, ಒಂದ್ ರಿಪೀಟ್ ಸ್ಪೆಲ್ ಬೇಕಾಗಿರೋದು ಗುರು ಸಿರಾಜ್ ಇಂದ, ಕೈಲಿ ಜೇಮ್ಸ್ ಇಂದ ಸಪೋರ್ಟಿವ್ ಸ್ಪೆಲ್ ಬೇಕಾಗಿರೋದು. ಹಂಗೇನೆ ಹರ್ಷಲ್ ಪಟೇಲ್ ಡೆತ್ ಅಲ್ಲಿ ಹೆಂಗ್ ಮಾಡ್ತಾರೋ, ಇನಿಷಿಯಲಿ ಒಂದ್ ಯಾವ್ದಾರ ಒಂದ್ ಓವರ್ ಎರಡ್ ಓವರ್ ಬಂತು ಅಂದ್ರೆ, ಸೊ ಚಹಲ್ ಇರೋದ್ರಿಂದ ನಿನಗೆ ಮ್ಯಾಕ್ಸ್ವೆಲ್ ನ ಯೂಸ್ ಮಾಡ್ಕೊಳ್ಬಹುದು ದೊಡ್ಡ ಗ್ರೌಂಡ್ ಆಗಿರೋದ್ರಿಂದ. ಅಂಡ್ ಡಿಫ್ರೆನ್ಸ್ ಏನ್ ಗೊತ್ತಾ ಜನಿಯ, ಅಬುಧಾಬಿಗೂ ದುಬೈಗೂ, ಅಬುಧಾಬಿಲಿ ಇಷ್ಟು ಸೀಮ್ ಆಗಲ್ಲ, ಇಷ್ಟು ಬೌನ್ಸ್ ಇರಲ್ಲ, ಸೊ ಸ್ಪಿನ್ನರ್ಸ್ ಪಾತ್ರನೂ ಇರುತ್ತೆ. ಅವ್ರದ್ದು ಒಂದು ಪಾತ್ರ ಇರುತ್ತೆ. ಸೊ ಹಾಗಾಗಿ ಚಹಲ್ ನೋಡ್ಬೋದು ಗುರು, ಆ ಕಡೆ ವರುಣ್ ಚಕ್ರವರ್ತಿ, ಸುನೀಲ್ ನರೇನ್ ಇಬ್ರು ಇರೋ ಸಾಧ್ಯತೆಗಳು ಇರುತ್ತೆ. ಸೊ ಅವ್ರು ಯಾವ ತರ ಕಾಟ, ಈಗ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ವಿಜಿ, ಟಿಮ್ ಡೇವಿಡ್ ನೀನ್ ಆಡಿಸ್ತೀನಿ ಅಂತ ಹೇಳಿದಲ್ಲ, ಟಿಮ್ ಡೇವಿಡ್ ಯಾವ ತರ ಎದುರಿಸ್ತಾರೆ ವರುಣ್ ಚಕ್ರವರ್ತಿನ, ಸುನೀಲ್ ನರೇನ್ ಅವ್ರಿಗೆ ಆಡಿದಾರೆ ಅವರು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇಷ್ಟು ಕ್ರಿಕೆಟ್ ಆಡಿದಾರೆ ಟಿ ಟ್ವೆಂಟಿಲಿ ಜಾನಿ, ಸೊ ಅವ್ರ ತರನೇ ಬೌಲರ್ ನ ಹೆಂಗ್ ಆಡಿದಾರಲ್ಲೋ ಇರ್ಬೋದು, ಬಟ್ ಸುಮಾರು ಒಳ್ಳೊಳ್ಳೆ ಸ್ಪಿನ್ನರ್ಸ್ ಅಗೇನ್ಸ್ಟ್ ಆಡಿರ್ತಾರೆ ಅಂಡ್ ಡಿಫ್ರೆಂಟ್ ಕಂಡೀಷನ್ಸ್ ಅಲ್ಲಿ ಆಡಿರ್ತಾರೆ. ಆಡ್ದೇನೆ ನೀವು ಜಡ್ಜ್ ಮಾಡೋದ್ ಬಹಳ ಕಷ್ಟ ಅನ್ಸ್ಬೋದು ಮೇ ಬಿ, ಯಾಕೆ ನಮ್ಗೂ ಅನ್ನೋನ್ ಎಂಟಿಟಿನೇ ಅವ್ರು ಗೊತ್ತಿಲ್ಲ. ಸೊ ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದಕ್ಕೆ ಅದಕ್ಕೆ ಅವ್ರನ್ನ ಅಪ್ ದ ಆರ್ಡರ್ ಪ್ರಮೋಟ್ ಮಾಡ್ಬಿರು ಅಂತ ಹೇಳ್ತಾ ಇದ್ರು. ಅಂದ್ರೆ ಈಗ ನಂಬರ್ ತ್ರೀ ನಂಬರ್ ಫೋರ್ ಅಲ್ಲಿ ಯೂಸ್ ಮಾಡ್ಕೊಳ್ಳಿ. ಏನೀಗ ಮ್ಯಾಕ್ಸ್ವೆಲ್ಗೆ ಆಡಿರೋ ಅನುಭವ ಇದೆ ವರುಣ್ ಚಕ್ರ, ನಿನ್ಗೆ ಗೊತ್ತು ಸೂಪರ್ ಇನಿಂಗ್ಸ್ ಚೆನ್ನೈನಲ್ಲಿ ಮ್ಯಾಕ್ಸ್ವೆಲ್ ಆಡಿದ್ದು, ಎಬಿಡಿನು ಒಳ್ಳೆ ಇನಿಂಗ್ಸ್, ಇಲ್ಲ ಅಂದ್ರೆ ಇನ್ನೂ ಚರ್ಚ್ ಬಿಸಾಡಿಲ್ವಾ ಡ್ರೆ ರಸಲ್ಗೆ ಎಬಿಡಿ ವಿಲಿಯರ್ಸ್. ಆವಾಗ ವರುಣ್ ಚಕ್ರವರ್ತಿನ ಆಡಿದ್ರು, ಅವ್ರ ಅಗೇನ್ಸ್ ಆಡೋ ಅನುಭವ ಇದೆ. ಇವ್ರು ಪ್ರೊಟೆಕ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು, ಇವ್ರು ಜವಾಬ್ದಾರಿ ತಗೊಳ್ತಾರೆ ಟಿಮ್ ಡೇವಿಡ್ ನ ಅನ್ಲಿಶ್ ಮಾಡಿ ಅಂತ ಹೇಳ್ತಾ ಇರೋದು. ಮೇ ಬಿ ನಮ್ ಇಂಡಿಯನ್ ಬ್ಯಾಟ್ಸ್ಮನ್ ಕಾಂಟ್ರಿಬ್ಯೂಷನ್ ಮುಖ್ಯ ಆಗತ್ತೆ ಇಲ್ಲಿ. ಸೊ ಹಾಗಾಗಿ ಎಷ್ಟು ಇನಿಷಿಯೇಟಿವ್ ತಗೊಳ್ತಾರೋ ಅಂಡ್ ಎಷ್ಟು ಸಾಲಿಡ್ ಅಪ್ ಫ್ರಂಟ್ ಕಾಣ್ತಾರೋ, ಇದು ಟಾಪ್ ಹೆವಿ ಅಂತ ಅನ್ಸಲ್ಲ ಜನಿ ಮೂರ್ ಜನ ಬಂದಾಗ. ಸೊ ಟಿಮ್ ಡೇವಿಡ್ ಒಂದು ಆಪರ್ಚುನಿಟಿ ಕೊಡಿ, ಕಳಿಸ್ಬಿಡೋದು ಅಂತ ನಂಬರ್ ತ್ರೀನ ಅವರು, ಇನ್ ಕೇಸ್ ವಿಕೆಟ್ ಬೇಕು ಬಿತ್ತು ಬೇಗ ಅಂದ್ರೆ ನೀವು ಹೋಗಿ ಟಿಮ್ ಡೇವಿಡ್ ಬಾರಿಸ್ಕೊಳ್ಳಿ ನೀವು ಅಂತ ತಿಲಕ ಹಚ್ಚಿ ಕಳಿಸಿ ಅಂತ ಹೇಳ್ತಾರೆ. ಗೆದ್ಬಿಡ್ರಿ ಸಾಕು ಅಂತ ಹೇಳ್ತಾ ಇರೋದು ಆರ್ ಸಿ ಬಿ. ಬಟ್ ಕೆ ಕೆ ಆರ್ ಕಡೆಯಿಂದ ಏನ್ ಚಾಲೆಂಜ್ ಇದೆ ಅಂತ ಹೇಳ್ತೀನಿ, ಕೆ ಕೆ ಆರ್ ಗೆಲ್ಲಬೇಕು ಅಂತಂದ್ರೆ ಅವರು ಅಲ್ಲಿ ಬ್ಯಾಟ್ಸ್ಮನ್ ಗಳು ರನ್ ಹೊಡಿಲೇಬೇಕು. ತುಂಬಾ ಡಿಪೆಂಡೆನ್ಸಿ ಟ್ರೇ ರೆಸಲ್ಗೆ ಇರಬಾರ್ದು. ಅವ್ರು ಹೊಡಿಬೇಕು ಗೆಲ್ಲಬೇಕು ಅಂತಂದ್ರೆ ಯಂಗ್ಸ್ಟರ್ ಗಳ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗಿರೋದು. ಕೆ ಕೆ ಆರ್ ಬೌಲಿಂಗ್ ಸಾಗದಾಗಿದೆ, ನೋ ಡೌಟ್, ನಾವು ಒಪ್ಕೊಳ್ಬೇಕಾಗಿರೋ ಮಾತೆ. ಪ್ರಸಿದ್ಧ ಹೈಲಿ ಇಂಪ್ರೂವ್ಡ್ ಎಕ್ಸ್ಪೀರಿಯನ್ಸ್ ಬಂದಿದೆ ನಿನ್ಗೆ, ನಾಗರಕೋಟೆ ಮತ್ತೆ ನೀನು ಯಾರು ನಡೆಸ್ತಾರೋ ನನಗೆ ಗೊತ್ತಿಲ್ಲ, ಇಬ್ರು ಇಂಡಿಯನ್ ಬೌಲರ್ಸ್ ನಲ್ಲಿ. ಸೊ ಅದೇ ಅವ್ರ ಮಾವಿ ಮತ್ತೆ ನಾಗರಕೋಟೆಯಲ್ಲಿ ಇಬ್ರು ಯಾರು ನಡೆಸ್ತಾರೆ ಗೊತ್ತಿಲ್ಲ. ಅಂಡ್ ಪ್ರಸಿದ್ಧ ಕೃಷ್ಣಗೆ ಲೋಕಿ ಫರ್ಗಿಸನ್ ಏನಾರು ಬಂತು, ಶಕೀಬ್ ಅಲ್ಹಸನ್, ಸುನೀಲ್ ನರೇನ್, ವರುಣ್ ಚಕ್ರವರ್ತಿ, ಇದು ಫಾರ್ಮಡಬಲ್ ಬೌಲಿಂಗ್ ಅಟ್ಯಾಕ್. ಸೊ ಒಂದ್ ಲಾಸ್ಟ್ ಕೇಳ್ತೀನಿ ನಾನು ನಿಮಗೆ, ಕೆ ಕೆ ಆರ್ ಬೌಲಿಂಗ್ ವರ್ಸಸ್ ಆರ್ ಸಿ ಬಿ ಬ್ಯಾಟಿಂಗ್. ಆರ್ ಸಿ ಬಿ ಬ್ಯಾಟಿಂಗ್ ಅಂತ ಹೇಳ್ತೀನಿ, ಯಾಕೆ ಗೊತ್ತಾ ವಿಜಯ್, ಆ ಬೌಲಿಂಗ್ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಎಲ್ಲ ಅಸ್ತ್ರಗಳು ಇದೆ, ಒಳ್ಳೆ ಬ್ಯಾಟಿಂಗ್, ವಿರಾಟ್ ಕೊಹ್ಲಿ, ದೇವದತ್ ಪಡಿಕಲ್, ಎ ಬಿ ಡಿ ಮ್ಯಾಕ್ಸ್ವೆಲ್, ನಾಲ್ಕು ಜನ ದಿಗ್ಗಜರಪ್ಪ. ನೀ ಈ ನಾಲ್ಕು ಜನ ನೆತ್ತಿದ್ರೇನೆ ನೀನು ಆರ್ ಸಿ ಬಿ ಬೆನ್ನು ಮುರಿಯಕ್ಕಾಗೋದು. ಆ ಥರ ಬೌಲರ್ಸ್ ಯಾರಿದ್ದಾರೆ ಅಲ್ಲಿ? ಲೋಕೆ ಫರ್ಗಿಸನ್ ಆಡ್ತಾರ, ಅವರು ಬರ್ತಾರೆ ಅಂದ್ರೆ ಯಾರನ್ನ ಕೂಡಿಸ್ತಾರೆ? ಸುನೀಲ್ ನರೇನ್ ಕುತ್ಕೋಬೇಕಾ? ಯಾಕಂದ್ರೆ ಮಾರ್ಗನ್ನ ಆಡ್ಸಿ ಆಡ್ತೀಯ ನೀನು, ಆಂಡ್ರ ರಸಲ್ನ ನೀನು ಆಡಿಸ್ಲೇಬೇಕು, ಶಕೀಬ್ ಅಲ್ಹಸನ್ ಆಲ್ರೌಂಡರ್ ಅವ್ರನ್ನ ಆಡಿಸ್ಬೇಕು ಅಂದ್ರೆ ನಾಲ್ಕನೇ ಅವರು ಲಾಕಿ ಫರ್ಗಿಸನ್ ಅಂತ ಹೇಳಿದ್ರೆ ನರೇನ್ ಕುತ್ಕೋಬೇಕಾಗತ್ತೆ. ಆರ್ ಸಿ ಬಿ ಬೌಲಿಂಗ್ ವರ್ಸಸ್ ಕೆ ಕೆ ಆರ್ ಬ್ಯಾಟಿಂಗ್, ಆರ್ ಸಿ ಬಿ ಬೌಲಿಂಗ್ ಮಚ್ ಬೆಟರ್ ಈ ಸೀಸನ್ ಅಲ್ಲಿ, ಧೈರ್ಯವಾಗಿ ಹೇಳ್ತೀನಿ. ಆದ್ರೆ ಕೆ ಕೆ ಆರ್ ಬ್ಯಾಟಿಂಗ್ ಆ ಡೌಟ್ ಇದೆ ಅಂತ ಯಾವಾಗ ಸಿಕ್ಕಾಪಟ್ಟೆ. ಮಾರ್ಗನ್, ದಿನೇಶ್ ಕಾರ್ತಿಕ್, ಆಂಡ್ರ ರಸಲ್, ಇವ್ರು ಮೂರ್ ಜನ ಇದಾರಲ್ಲ ವಿಜಿ, ಇವರು ಬೆನ್ನೆಲುಬು ಅವ್ರಿಗೆ, ಆ ಮೂರ್ ಜನನೇ ಫಾರ್ಮ್ ಅಲ್ಲಿ. ಆಮೇಲೆ ನಾನು ಶಕೀಬ್ ಅಲ್ಹಸನ್ ಬಗ್ಗೆ ನಾನು ನೋಡ್ತಾ ಇದ್ದೆ ಗುರು, ಅವರು 50 ಓವರ್ ಕ್ರಿಕೆಟ್ ಅಲ್ಲಿ ಸಖತ್ತಾಗಿ ಆಡಿದ್ರು 2019 ವರ್ಲ್ಡ್ ಕಪ್ ಅಲ್ಲಿ, ಬಟ್ ಟಿ ಟ್ವೆಂಟಿ ನಲ್ಲಿ ಇನ್ನು ಆ ದಮ್ ತರ ಕಾಣಿಸಿಲ್ಲ ಕೆ ಕೆ ಆರ್ಗೆ, ಆ ದಮ್ ಕಾಣಿಸ್ತಾ ಇಲ್ಲ ಅಂತ್ಯ. ನಂಗೇನೋ ಇಲ್ಲ ಅನ್ಸ್ತಾ ಇದೆ ಗುರು, ಯಾಕೋ ವೇನಿಂಗ್ ಡೌನ್ ಅಂತ ಅನ್ಸ್ತಾ ಇದೆ. ಇನ್ನೊಂದು ಆಪ್ಷನ್ ಏನ್ ಗೊತ್ತಾ ಅವ್ರಿಗೆ, ದಮ್ಮು ಬೇಕು, ಗುದ್ದೋರ್ ಬೇಕು ಅಂದ್ರೆ ಟಿಮ್ ಸೈಫರ್ಟ್ ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ಟ್ರೈ ಮಾಡ್ಬೋದು ವಿಜಯ್, ಶಕೀಬ್ ಅಲ್ಹಸನ್ ಕೂಡಿಸಿ. ಈಗೇನಪ್ಪ ನಾವು ಮಾತಾಡ್ತಾ ಇರೋ ಶುಭ್ಮನ್ ಗಿಲ್, ರಾಣಾ, ತ್ರಿಪಾಠಿ, ಮೂರು ಜನ ನಿನ್ಗೆ ಅಷ್ಟು ಭಯ ಪಡಿಸಲ್ಲ, ಅಷ್ಟು ದಮ್ ಇಲ್ಲ ಅಂತ ಹೇಳಿದ್ರೆ ಟಿಮ್ ಸೈಫರ್ಟ್ ನ ಟಾಪ್ ಆಫ್ ದಿ ಆರ್ಡರ್ ಹಾಕಿದ್ರೆ ನಾನು ನೋಡಿ ಇಂಡಿಯಾ ವಿರುದ್ಧ ಒಂದು 80 ಹೊಡೆದಿರೋದು ನೋಡಿ ನ್ಯೂಜಿಲೆಂಡ್ ಅಲ್ಲಿ, ಸಖತ್ತಾಗಿ ಹೊಡಿತಾನ ಮನುಷ್ಯ, ವಿಕೆಟ್ ಕೀಪರ್ ತಾನೆ. ಹಾ,
ಸೊ ವಿಕೆಟ್ ಕೀಪರ್ ಯಾರಿದ್ದಾರೆ ಈಗ? ದಿನೇಶ್ ಕಾರ್ತಿಕ್ ಮಾಡಲ್ಲ ಅಂದ್ರೆ ಆಚೆ ಕಡೆ ಬಂದು ಕೂತ್ಕೊಳ್ಬೇಕ, ಫೀಲ್ಡಿಂಗ್ ಮಾಡ್ಬೇಕಾದ್ರೆ ದಿನೇಶ್ ಕಾರ್ತಿಕ್ ಟೀಮ್ ಸೇಫ್ ಆಟ ಆಡ್ಬೇಕು ಅಂತಂದ್ರೆ ಸಕಲ ಮಾಡ್ತಾರಲ್ಲ ದಿನೇಶ್ ಕಾರ್ತಿಕ್ ಆಚೆ ಕಡೆ ಫೀಲ್ಡಿಂಗ್ ನೋಡಿದೀವಲ್ಲ. ಸೊ ಇದು ಇದು 11 ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಕ್ಕೆ, ಆರ್ ಸಿ ಬಿ 11 ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಕಾಯ್ಬೇಕಾಗಿರೋದು ಏನು ಅಂತಂದ್ರೆ 7 ಕಾಲ್ ತನಕ ಗೊತ್ತಾಗಿರುತ್ತೆ ನಿಮ್ಗೆ ಏನ್ 11 ಇರುತ್ತೆ ಅಂತ. ಟಾಸ್ ಗುರು ನೀನು ಆ ಸೀನಿಂದನೇ ತೆಗೆದ್ಬಿಡು ಅಂತೀನಿ ನಾನು. ಏನ್ ಅಷ್ಟೊಂದು ಇದಾಗಲ್ಲ, ಮ್ಯಾಟರ್ ಆಗಲ್ಲ. ಸೊ ಟಾಸ್ ಏನ್ ವ್ಯತ್ಯಾಸ ಆಗಲ್ಲ. ಎನಿವೆ ಕಾದ್ ನೋಡೋಣ ಜಾನಿ. ಆರ್ ಸಿ ಬಿಗೆ ಇದು ಫಸ್ಟ್ ಗೇಮ್, ಸೆಕೆಂಡ್ ಫೇಸ್ ನಲ್ಲಿ ಎಲ್ಲರೂ ಕಾಯ್ತಾ ಇರೋದು ಏನು ಅಂತಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಫ್ಯಾನ್ಸ್ ಈ ಒಂದು ಪಂದ್ಯನ ನೋಡ್ತಾ ಇರ್ತಾರೆ. ಕೆ ಕೆ ಆರ್ ಫ್ಯಾನ್ಸ್ ಕಡಿಮೆ ಇಲ್ಲ, ಬಟ್ ಆರ್ ಸಿ ಬಿ ಫ್ಯಾನ್ಸ್ ಬೀಟ್ ಮಾಡ್ಬಿಟ್ಟಿದ್ದಾರೆ ನಂಬರ್ಸ್ ಅಲ್ಲಿ, ವಿಡಿಯೋಸ್ ಅಲ್ಲಿ, ಒಡಾರ್ ಆ ಒಂದು ಸೋಷಿಯಲ್ ಮೀಡಿಯಾನೆಲ್ಲ ನಾನು ಕೇಳ. ಈ ಒಂದು ಖುಷಿ ಆಗಿದ್ದೇನು ಅಂತಂದ್ರೆ ಜನ ಬಂದು ಮ್ಯಾಚ್ ನೋಡ್ತಾ ಇರೋದು ಗ್ರೌಂಡ್ ಅಲ್ಲಿ, ಅದು ಖುಷಿ ಆಗುತ್ತೆ. ಆಂಬಿಯನ್ಸ್ ಸಖತ್ ಆಗಿರುತ್ತೆ. ನಾವು ನೆನ್ನೆ ಏನೋ ಇನಿಷಿಯಲಿ ಶುರು ಮಾಡಿದ್ವಿ ಕಾಮೆಂಟ್ರಿ ಅಂತಂದ್ರು ಕೂಡ ಇವತ್ತು ಹೈ ವೋಲ್ಟೇಜ್ ವಾಲ್ಯೂಮ್ಗೆ. ಬಿಸಿನೀರ್ ಕುಡಿತ್ಯಾ? ಹಾ ಇಲ್ಲ ಇಲ್ಲ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ನಿಮಗ್ ಬೇಕಾಗತ್ತೆ ಪಾಪ, ಯಾಕಂದ್ರೆ ನೀವು ಕಿಚ್ಚಾಡ್ಬೇಕಾಗತ್ತೆ, ನಾವ್ ಹೆಂಗೋ ಅಡ್ಜಸ್ಟ್ ಮಾಡ್ಕೋತೀವಿ. ಈ ಇನ್ನೊಂದ್ ಏನ್ ಗೊತ್ತಾ, ಇವತ್ತು ಆರ್ ಸಿ ಬಿ ಬ್ಲೂ ಡ್ರೆಸ್ ಅಲ್ಲಿ ಆಡೋದು ಅದು ವಿಶೇಷ. ಅದು ಫ್ರಂಟ್ ಲೈನ್ ವರ್ಕರ್ಸ್ಗೆ ಇದು ಡೆಡಿಕೇಟ್ ಮಾಡೋಣ, ಅವರ ಒಂದು ಒಳ್ಳೆ ಕೆಲ್ಸನ ರೆಕಗ್ನೈಸ್ ಮಾಡಕ್ಕೋಸ್ಕರ ಆ ಒಂದು ಲೈಟ್ ಬ್ಲೂ ಅಂದ್ರೆ ಪಿ ಪಿ ಕಟ್ ಕಲರ್ ಇರುತ್ತಲ್ಲ ನಿಮ್ಗೆ, ಅದೇ ಕಲರ್ ಹಾಕೊಂಡು ಆಡೋದು ಆರ್ ಸಿ ಬಿ. ಗೋ ಗ್ರೀನ್ ಬದಲು ಈ ಸತಿ ಕಮ್ ಬ್ಲೂ ಅಂತ ವಿಜಯ್. ಅಲ್ಲ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದ್ದಾರೆ ಗುರು. ಅಂಡ್ ನೆನ್ನೆ ಯಾರೋ ಫ್ಯಾನ್ಸ್ ನನ್ನನ್ನ ತಿದ್ದಿದ್ರು, ಸರ್ ರಾಜಸ್ಥಾನ್ ರಾಯಲ್ಸ್ ಪಿಂಕ್ ಹಾಕೊಂಡು ಆಡಿದ್ರು ಅದು ಕ್ಯಾನ್ಸರ್ ಗೋಸ್ಕರ ಅಂತ, ಆಮೇಲೆ ಪಂಜಾಬ್ ಕಿಂಗ್ಸ್ ಒಂದ್ಸಲಿ ಕ್ಯಾಪ್ ಹಾಕೊಂಡು ಆಡಿದ್ರು ಅದು ಒಂದು ಕಾಸ್ ಗೋಸ್ಕರ ಅಂತ. ಸೊ ಇದು ನಡೆದಿರೋದು ಐ ಪಿ ಎಲ್ ನಲ್ಲಿ, ಬಟ್ ಆರ್ ಸಿ ಬಿ ಪ್ರತಿ ಸಲನು ರೆಗ್ಯುಲರ್ ಆಗಿ ಮಾಡ್ತಾ ಇದಾರೆ. ಅಂಡ್ ಇದು ಒಂದ್ ಸ್ವಲ್ಪ ವಿಭಿನ್ನವಾಗಿ ಯೋಚನೆ ಮಾಡಿದ್ರು. ಇದು ಒಳ್ಳೆ ಗೆಸ್ಟರ್ ಯಾಕೆಂತಂದ್ರೆ ಒನ್ ಆಫ್ ದ ಹೈಯೆಸ್ಟ್ ವ್ಯೂವರ್ಶಿಪ್ ಗುರು ವಿವೋ ಐ ಪಿ ಎಲ್, ಆಬ್ವಿಯಸ್ಲಿ ಮೆಸೇಜ್ ಹೋಗಿ ಹೋಗುತ್ತೆ. ಅಲ್ಲ ಅದರಲ್ಲೂ ಆರ್ ಸಿ ಬಿ ಪಂದ್ಯ ಅಂದ್ರೆ ಇನ್ನ ಒಂದಷ್ಟು ಜಾಸ್ತಿನೇ ಇರುತ್ತೆ. ಹೌದು, ನನಗೆ ಟೆನ್ಷನ್ ಆಗ್ತಿದೆ, ಇವಾಗ ಸಾಕು ಬಿಟ್ಬಿಡು, ಹೋಗಿ ಮಲ್ಕೊಂಡ್ಬಿಡ್ತೀನಿ ರಘು ಹೊದ್ಕೊಂಡು. ಥ್ಯಾಂಕ್ ಯು ವೆರಿ ಮಚ್, ಸಿಗೋಣ ಮ್ಯಾಚ್ ಅಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಏನಂತ್ಯ? ಎಸ್ ಮಜಾ ಮಾಡಿ ಮಲ್ಕೊಳ್ಳಿ ಪಾಪ, ನೀವು ಇವತ್ತು ತುಂಬಾ ಆಕ್ಷನ್ ಇದೆಯಲ್ಲ. ಮುಲಾಜೆ ಇಲ್ಲ, ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ.